ರಂಜಿತ್ ಮೋಸ ಮಾಡಿ ನನ್ನನ್ನ ಒಳಗೆ ಹಾಕಿಸ್ತಾ ಇದ್ದಾನಲ್ಲ ಅಣ್ಣ, ಇದೆಲ್ಲ ರಂಜಿತ್ ಇದೆ ಕೆಲಸ. ಈ ಮದುವೆ ನಡೆಕೊಡ್ದು, ಯಾವ್ದೇ ಕಾರಣಕ್ಕೂ ಈ ಮದುವೆ ನಡೆಕೊಡ್ದು ನನ್ನ ಮೇಲೆ. ಅಣ್ಣ ಅಣ್ಣ, ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಿ, ಯಾವ್ದೇ ಕಾರಣಕ್ಕೂ ಈ ಮದುವೆ ನಡೆಬಾರ್ದು. ನಾನು ನೋಡ್ಕೋತೀನಿ ಇರೋ. ಅಣ್ಣ ರಾಘವ, ಆ ರಂಜಿತ್ ಇನ್ನ ಬಿಡಬೇಡ್ರಿ, ಆ ರಂಜಿತ್ ಇನ್ನ ಬಿಡಬೇಡ್ರಿ. ನೀವು ಯಾವ್ದೇ ಕಾರಣಕ್ಕೆ ಮದುವೆ ನಡೆಬಾರ್ದು. ಮೊದಲು ನನ್ನ ತಮ್ಮನ ನಾನು ನೋಡಬೇಕು, ಬಿಟ್ಟಿದ್ದಲ್ಲ ಆಮೇಲೆ. ಏಯ್ ಬರ ಹೋಣ. ಅಯ್ಯೋ ಬರ, ನಾನು ಬರ್ತೀನಪ್ಪ. ಚಾರು ನೋಡಿ, ನನ್ನ ಮಾತ್ ಕೇಳಿ ಬಿಗ್ರೆ. ಬಿಗ್ರೆ ಹಾಕೊಂಡಿದ್ದ ಹಾರದ ಬಿಸಾಡು ಹೋಗ್ತಿದಾರಲ್ಲ, ನಾನೇನ್ ಮಾಡ್ಲಿ? ಎಲ್ಲ ಯಾರಾದ್ರೂ ನೀರ್ ತಗೊಂಡ್ರಿ. ರಾಜಶೇಖರ್ ಸರ್, ಆದಷ್ಟು ಬೇಗ ಚಾರ್ಜ್ ಶೀಟ್ ಅನ್ನ ರೆಡಿ ಮಾಡಿ. ಮ್ಯಾಜಿಸ್ಟ್ರೇಟ್ರು ಹೊರಗೆ ಹೋಗ್ತಿದ್ದಾರೆ, ಅಷ್ಟರೊಳಗೆ ಇವರನ್ನ ಕಸ್ಟಡಿಗೆ ತಗೋಬೇಕು. ಸರಿ ಸರ್, ಈಗಲೇ ರೆಡಿ ಮಾಡಿಸ್. ಹಾಂ ತಗೋಪ್ಪ ಸರ್, ಅವ್ರಿಬ್ರು ಕೆಲಸ ಮಾಡಿಸು. ಓಕೆ ಸರ್.
ತಗೊಳ್ಳ ಸೈನ್ ಮಾಡು ತಗೊಳ್ಳ ಸೈನ್ ಮಾಡು ಏನು ಮುಖ ನೋಡ್ತ್ಯಾ ತಗೊಳ್ಳ ಸೈನ್ ಮಾಡು ಸೈನ್ ಮಾಡು ಮಾಡ್ತೀನಿ ಮಾಡು ಏಯ್ ತಗೊಳ್ಳ ಸೈನ್ ಮಾಡು ತಗೊಳ್ಳಯ್ಯ ಏನು ಹೋಗ್ತಾ ಇದೀಯ ಸೈನ್ ಮಾಡಯ್ಯ ಇದರಲ್ಲಿ ಏನು ಬರ್ತಿದೆ ಅಂತ ನೋಡೋದು ಬೇಡವಾ ಹೌದು ನಿನ್ನ ಆಸ್ತಿ ಏನು ಬರ್ಕೊಂಡಿಲ್ಲ ಎಲ್ಲ ಪ್ರೊಸೀಜರ್ ಸೈನ್ ಮಾಡಯ್ಯ ಏನಯ್ಯ ನೋಡ್ತೀಯ ಸೈನ್ ಮಾಡಯ್ಯ ಮಾಡಯ್ಯ ಮಾಡೋದ್ ಕೊಲೆ ಮಾತಾಡೋದ್ ಕಾನೂನು ಸೈನ್ ಮಾಡೈತಲ್ಲ ಕೂತ್ಕೋ ಸರ್ ರೆಡಿ ಆಯ್ತು ಓಕೆ ರಾಘವ ಏನು ಇದೆಲ್ಲ ನಮ್ಮ ಹಣೆಯಲ್ಲಿ ಇದೆಲ್ಲ ಬರ್ದಿದ್ಯೇನೋ ಮಗಳನ್ನ ದಾರ ಎರೆದು ಕಳಿಸ್ಕೊಡುವಾಗ ನೀನು ಸ್ಟೇಷನ್ಗೆ ಬಂದು ಕೂತಿದ್ದೀಯಲ್ಲೋ ಏನು ಕರ್ಮರ ಇದು ಇನ್ನೂ ಏನನ್ನ ಅನುಭವಿಸ್ಬೇಕು ನಾವು ಅಯ್ಯೋ ದೇವ್ರೆ ಇರ್ಲಿ ಸರ್ ನಾನು ರಾಘವನ ಬ್ರದರ್ ಹೇಳಿ ಸರ್ ನನ್ನ ತಮ್ಮನ ಹತ್ರ ಕೇಸಿನ ವಿಷಯವಾಗಿ ಮಾತಾಡಬೇಕಿತ್ತು ಆಗಲ್ಲ ರೀ ಅವರನ್ನ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಕ್ ಹೋಗ್ತಾ ಇದ್ದೀವಿ ಸರ್ ನೀವು ಅವನ್ನ ಅರೆಸ್ಟ್ ಮಾಡ್ಕೊಂಡು ಬಂದ್ರಿ ನಿಮ್ಮ ಹತ್ರ ಅರೆಸ್ಟ್ ವಾರಂಟ್ ಏನಾದ್ರೂ ಇದೆಯಾ ಅದರ ಅಗತ್ಯ ಇಲ್ಲ ರೀ ನಿಮ್ ತಮ್ಮ ಕೊಲೆ ಮಾಡೋದಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಲ್ಲಿ ನೋಡಿ ಒಳಗಡೆ ಇದಲ್ಲ ಅವನು ಎಲ್ಲ ಬಾಯಿ ಬಿಟ್ಟು ಹೇಳಿದಾನೆ ನಿಮಗೆಲ್ಲ ಗೊತ್ತಿದೆ ಆದ್ರೆ ಯಾಕ್ರಿ ಕೊಲೆ ಬಗ್ಗೆ ಏನು ಗೊತ್ತಿಲ್ಲ ಅನ್ನೋ ಹಾಗೆ ನಾಟಕ ಆಡ್ತೀರಾ ಸರ್ ನೀವು ಅವಸರ ಪಟ್ಟು ಏನು ವಿಚಾರಣೆ ಮಾಡ್ದೇನೆ ಅವನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದೀರಾ ಯಾವನೋ ಒಬ್ಬ ಕ್ರಿಮಿನಲ್ ಹೇಳ್ದ ಅಂತ ಸಂಶಯ ಪಟ್ಕೊಂಡು ಅರೆಸ್ಟ್ ಮಾಡ್ಬಿಡುದ ನಿಮ್ಮಿಂದಾಗಿ ಒಂದು ಮದುವೆ ನಿಂತು ಹೋಗೋ ಪರಿಸ್ಥಿತಿ ಬಂದಿದೆ ಸರ್ ನೋಡ್ರಿ ನಾವೇನು ಸಂಶಯ ಪಟ್ಕೊಂಡು ಅರೆಸ್ಟ್ ಮಾಡಲಿಲ್ಲ ವಿ ಹ್ಯಾವ್ ಸ್ಟ್ರಾಂಗ್ ವಿಟ್ನೆಸ್ ರಂಜಿತ್ ವೈಫ್ ತುಳಸಿನೇ ಕಣ್ಣಾರೆ ಕಂಡ ಸಾಕ್ಷಿ ನೋಡ್ರಿ ಅವನನ್ನ ಒಡೆದಿರೋ ಅಪರಾಧಿನ ಆಕೆನೆ ನಮಗ್ ತೋರಿಸಿರೋದು ಅವನು ಕೊಲೆ ಮಾಡೋದಿಕ್ಕೆ ನಿಮ್ ತಮ್ಮ ಸುಪಾರಿ ಕೊಟ್ಟಿದ್ದಾನೆ ಹಾಗಂತ ಅವನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಸರ್ ನೇರವಾಗಿ ನೋಡಿದವನು ಕಣ್ಣಾರೆ ಕಂಡ ಸಾಕ್ಷಿ ಅಂತ ಮೊದಲು ಮೊದಲು ಎಲ್ಲರೂ ಹೇಳ್ತಾರೆ ಆಮೇಲೆ ಅವರೇ ಉಲ್ಟಾ ಸಾಕ್ಷಿ ಹೇಳಿದ್ರೆ ಆಗೇನ್ ಮಾಡ್ತೀರಾ ಸರ್ ನೀವು ನಾನೇ ತಪ್ಪು ಮಾಡಿದ್ದೀನಿ ಅಂತ ರಾಘವ ಒಪ್ಕೊಂಡಿದಾರ ಅವನೇ ತಪ್ಪು ಒಪ್ಕೊಂಡ್ರೆ ನಾವ್ ಯಾಕ್ರಿ ಕಸ್ಟಡಿಗೆ ತಗೋಬೇಕು ನೋಡ್ರಿ ಅವನ ಬಾಯಿಂದಾನೆ ಸತ್ಯನ ಹೇಗ್ ಹೊರಗೆ ತೆಗಿಬೇಕು ಅನ್ನೋದು ನಮಗ್ ಗೊತ್ತಿದೆ ರಾಜಶೇಖರ್ ರೆಡಿನಾ ರೆಡಿ ಸರ್ ಲೆಟ್ಸ್ ಗೋ ಸರ್ ಒಂದ್ ನಿಮಿಷ ಸರ್ ನನ್ನ ತಮ್ಮನ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕು ಆಗೋದಿಲ್ಲ ಟೈಮ್ ಇಲ್ಲ ಸರ್ ಅರೆಸ್ಟ್ ಮಾಡುವಾಗ ಬಂಧುಗಳಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಕಾನೂನು ಇದೆ ಯಾವುದಕ್ಕೋಸ್ಕರ ನಾನು ಜಾಮೀನ್ ಮೇಲೆ ಹೊರಗಡೆ ಬರೋದಕ್ಕೆ ಲಾಯರ್ಗೆ ಇನ್ಫಾರ್ಮ್ ಮಾಡೋದಕ್ಕೋಸ್ಕರ ಅಂತ ಸರ್ ಕಾನೂನು ಪ್ರಕಾರ ನನ್ನ ತಮ್ಮನ ಜೊತೆ ನಾನು ಮಾತಾಡಲೇಬೇಕು ಬೇಗ ಮಾತಾಡಿ ಮುಗಿಸಿ ಆಯ್ತು ಸರ್ ಏನು ರಾಘವ ನೀನೇ ತಪ್ಪು ಮಾಡಿದ್ಯ ಅಂತ ಹೇಳ್ತಾ ಇದಾರಲ್ಲ ವಕೀಲ್ರೆ ನಾನು ನಮ್ಮ ಅಣ್ಣನ ಜೊತೆ ಸ್ವಲ್ಪ ಮಾತಾಡಬೇಕು ಸರಿ ಸರ್ ರಿತೇಶ್ ನೀನು ಸ್ವಲ್ಪ ಹೊರಗಡೆ ಇರಪ್ಪ ಸರಿ ಚಿಕ್ಕಪ್ಪ ಹೇಳು ರಾಘವ ದಿಢೀರ್ ಅಂತ ನಿನ್ನನ್ನು ಅರೆಸ್ಟ್ ಮಾಡಿದ್ದು ನನ್ನಿಂದನೇ ನಂಬಕ್ಕಾಗ್ತಿಲ್ಲ ಅವನು ಯಾವನು ಅವನು ಯಾಕೆ ಈ ಕೇಸಲ್ಲಿ ನಿನ್ನನ್ನು ಸಿಕ್ಕಾಕ್ಸ್ತ ಇಲ್ಲಣ್ಣ ನಾನು ಯಾವ ತಪ್ಪು ಮಾಡಿಲ್ಲ
ರಂಜಿತ್ ಬೇಗ ಬೇಗ ಅಂತ ಸುಳ್ಳು ಕೇಸ್ ಹಾಕಿ ಪೊಲೀಸರಿಗೆ ಹಿಡಿದು ಕೊಟ್ಟಿದ್ದಾನೆ. ಏಯ್ ರಂಜಿತ್ ಯಾಕೆ ನಿನ್ನನ್ನು ಸುಳ್ಳು ಕೇಸ್ನಲ್ಲಿ ಸಿಕ್ಕಾಕಿಸ್ತಾನೆ? ಬಗ್ಗೆ ಗೊತ್ತಿಲ್ಲ. ಆ ಫ್ರಾಡ್ ಒಬ್ಬ ಇನ್ಸ್ಪೆಕ್ಟರ್ ಜೊತೆ ನಮ್ಮ ಮನೆ ಹತ್ರ ಬಂದಿದ್ದ. ನಿತೀಶ್ ಅವ್ರ ತಂಗಿಗೆ ಮದುವೆ ಮಾಡ್ಕೊಡ್ಬೇಕು ಅಂತ ಕೇಳ್ದೆ. ನಾನು ಆಗಲ್ಲ ಅಂತ ಹೇಳ್ದೆ. ಆಗ ಅವನು ಸುಮ್ಮನೆ ಒಪ್ಕೊಳ್ಳಿ ಇಲ್ಲಾಂದ್ರೆ ಸುಪಾರಿ ಕೊಟ್ಟು ನನ್ನ ಕೊಲ್ಸೋದಕ್ಕೆ ನೋಡಿದಿರ ಅಂತ ಹೇಳಿ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತ ಹೇಳ್ದ. ಅವನು ನನ್ನ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ದ. ಬೇರೆ ದಾರಿ ಕಾಣದೆ ನಾನು ಒಪ್ಕೊಂಡೆ. ಬ್ಲಡಿ ರಾಸ್ಕಲ್, ಅವನ ಹೆದರಿಸಿದ್ರೆ ನೀನ್ ಯಾಕೆ ಒಪ್ಕೋಬೇಕು? ನನ್ನ ಹತ್ರ ಒಂದು ಮಾತು ಕೇಳ್ಬೋದಿತ್ತಲ್ಲ. ಇಲ್ಲಣ್ಣ, ಹೊರಗಡೆ ನಾನು ಯಾರ ಹತ್ರನು ಹೇಳಬಾರ್ದು. ಹೇಳಿದ್ರೆ ನನ್ನಿಂದ ತಪ್ಪಿಸ್ಕೊಳಕ್ ಆಗಲ್ಲ. ನೀನು ತಪ್ಪಿಸ್ಕೊಳಕ್ ಆಗದೆ ಇರೋ ರೀತಿಲಿ ಸುಳ್ಳು ಸಾಕ್ಷಿ ರೆಡಿ ಮಾಡಿ ನಿನ್ನನ್ನು ಒಳಗೆ ಹಾಕ್ಸ್ತೀನಿ ಅಂತ ಹೇಳ್ದ. ಅಲ್ಲಣ್ಣ, ಒಬ್ಬ ಪೊಲೀಸ್ ಆ ರೀತಿ ಹೇಳುವಾಗ ನನ್ನಿಂದ ಏನ್ ಮಾಡಕ್ಕಾಗುತ್ತೆ ಹೇಳಿ? ಹಾಗಾದ್ರೆ ಪೊಲೀಸ್ನವರೇ ಮನೆವರೆಗೂ ಬಂದು ಬ್ಲ್ಯಾಕ್ ಮೇಲ್ ಮಾಡಿದ್ರ? ಆ ಸಬ್ ಇನ್ಸ್ಪೆಕ್ಟರ್ ಹೆಸರೇನಂದೆ? ಅಣ್ಣ, ಆ ಇನ್ಸ್ಪೆಕ್ಟರ್ ಹೆಸರು ಶಿವರಾಜ್. ಪೊಲೀಸರಿಗೆ ಲಂಚ ಕೊಟ್ಟು ಸುಳ್ಳು ಕೇಸ್ ಹಾಕ್ಬಿಟ್ರೆ ಅರೆಸ್ಟ್ ಮಾಡ್ಬಿಡದಾ? ಇರು, ನಾನೇ ಆಫೀಸರ್ ಹತ್ರ ಮಾತಾಡ್ ಬರ್ತೀನಿ. ಅಲ್ಲೋ, ಹೊಡೆದವನು ನೀನೇ ಹೊಡೆಸ್ದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಲ್ಲ, ಅವನ್ಯಾಕೆ ಹಾಗೆ ಹೇಳ್ಬೇಕು? ಅಣ್ಣ, ನಾನೇ ಹೇಳಿದ್ನಲ್ಲ ಅಣ್ಣ, ಜನ ಸೆಟ್ ಮಾಡ್ಕೊಂಡ್ ಬಂದಿದ್ದ ಅಂತ. ಒಂದ್ ವಿಷಯ ಗೊತ್ತಾಗ್ಲಿಲ್ಲ ರಾಘವ, ತಂಗಿಯ ಮದುವೆಗೋಸ್ಕರ ರಂಜಿತನ್ ಹೊಡೆಯೋದಕ್ಕೆ ಸುಪಾರಿ ಕೊಟ್ಟು ನಿನ್ನ ಮೇಲೆ ಸುಳ್ಳು ಕೇಸ್ ಹಾಕ್ಸಿದ್ದಾನೆ ಅಂತ ಹೇಳಿದ್ಯಲ್ಲ, ನಿಜ ಹೇಳು, ಏನ್ ನಡೀತೋ ಹೇಳು. ಇದೇ ದನ ಆಗಿರೋದು? ಹೌದಣ್ಣ. ರಾಘವ, ನೀನ್ ಹೇಳಿದ್ದೆ ನಿಜ ಅನ್ಕೊಂಡು ನಾನು ಕಮಿಷನರ್ ಹತ್ರ ಮಾತಾಡ್ಬೇಕಾಗತ್ತೆ. ಅಕಸ್ಮಾತ್ ಸುಳ್ಳಾಗಿದ್ರೆ ಸಮಸ್ಯೆ ದೊಡ್ಡದಾಗ್ಬಿಡುತ್ತೆ. ನಿಜ ಹೇಳು, ಹೇಳು ರಾಘವ. ಅಣ್ಣ, ನಾನು ಸುಳ್ಳು ಹೇಳ್ತಾ ಇಲ್ಲ ಅಣ್ಣ. ರಾಘವ, ನನ್ನ ಮುಖ ನೋಡ್ಕೊಂಡು ಮಾತಾಡು, ಮಾತಾಡು. ಅಣ್ಣ, ಹೌದಣ್ಣ, ಕ್ಷಮಿಸ್ಬಿಡೋಣ. ಅವನನ್ನ ಹೊಡೆಯೋದಿಕ್ಕೆ ಸುಪಾರಿ ಕೊಟ್ಟಿದ್ದು ನಾನೇ ಅಣ್ಣ. ತಪ್ಪು ಮಾಡ್ಬಿಟ್ಟೆ ರಾಘವ, ತಪ್ಪು ಮಾಡ್ಬಿಟ್ಟೆ. ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ಅವಸರ ಮಾಡ್ಬೇಡ, ತಾಳ್ಮೆಯಿಂದ ಇರು, ಸಿಟ್ಟು ಮಾಡ್ಕೋಬೇಡ ಅಂತ. ಯಾಕೆ ಈ ತರ ದುಡುಕ್ಬಿಟ್ಟು? ಇಲ್ಲಣ್ಣ, ಅವನ್ ಮಾಡಿದ್ದು ಕ್ಷಮಿಸ್ಲಾರ್ದಂತ ತಪ್ಪಣ್ಣ, ಅದಕ್ಕೆ ಉದ್ವೇಗ ತಾಳ್ಲಾರ್ದೆ ತಾಳ್ಮೆ ಕಳ್ಕೊಂಡ್ಬಿಟ್ಟಣ್ಣ, ತಾಳ್ಮೆ ಕಳ್ಕೊಂಡ್ಬಿಟ್ಟೆ. ಅದಕ್ಕೆ ಒಬ್ಬನ ಕೊಲ್ಲೋ ಮಟ್ಟಕ್ಕೆ ಹೋಗೋದೇನೋ? ಛೇ, ಇಂತ ತಪ್ಪು ಮಾಡೋದಾ? ಹೌದಣ್ಣ, ನಾನ್ ಮಾಡಿದ್ ತಪ್ಪೆ, ಬುದ್ಧಿಗೆಟ್ಟು ತಪ್ಪು ಮಾಡ್ಬಿಟ್ನಣ್ಣ. ಅಣ್ಣ, ದಯವಿಟ್ಟು ಇದರಿಂದ ಹೇಗಾದ್ರೂ ಮಾಡಿ ಪಾರ್ ಮಾಡೋಣ, ನನ್ನ ಪಾರ್ ಮಾಡೋಣ. ಸರಿ ಬಿಡು ರಾಘವ, ಆಗ ಹೋಗಿದ್ರ ಬಗ್ಗೆ ಮಾತಾಡಿ ಏನ್ ಪ್ರಯೋಜನ? ನಾನು ಲಾಯರ್ನ ಕರ್ಕೊಂಡು ಬರೋದಕ್ಕೆ ಬೇರೆ ಜನನ ಕಳಿಸಿದ್ದೀನಿ. ಅವ್ರು ಬರೋವರೆಗೂ ನೀನಾಗಿ ಪೊಲೀಸರ ಮುಂದೆ ಏನು ಹೇಳ್ಬೇಡ. ಅವ್ರು ಏನಾದ್ರೂ ಬರ್ಕೊಂಡು ಸಹಿ ಮಾಡು ಅಂತ ಹೇಳಿದ್ರೆ ನೀನು ಸೈನ್ ಮಾಡಬೇಡ. ಒತ್ತಾಯ ಮಾಡಿದ್ರೆ ನಾನು ಲಾಯರ್ ಹತ್ರ ಮಾತಾಡ್ಬೇಕು ಅಂತ ಹೇಳು.
ಜಾಮೀನ್ ಮೇಲೆ ನಿನ್ನನ್ನು ಹೊರಗೆ ತರೋದಕ್ಕೆ ಏರ್ಪಾಡು ಮಾಡ್ತೀನಿ ಸರಿನಾ? ರೇ ಸ್ವಾಮಿ, ಮಾತಾಡಿದ್ದಾಯ್ತಾ ಸರ್? ಇನ್ನೊಂದು 5 ನಿಮಿಷ ಕೊಡಿ ಸರ್ ಟೈಮು. ನೋಡಿ ಸ್ವಾಮಿ, ಮ್ಯಾಜಿಸ್ಟ್ರೇಟ್ರು ಎಲ್ಲೋ ಹೊರಗಡೆ ಹೋಗ್ಬೇಕಂತೆ. ಒಂದ್ ವೇಳೆ ಅವ್ರು ಏನಾದ್ರು ಹೊರಗಡೆ ಹೊರಟೋದ್ರೆ ನಿಮ್ ತಮ್ಮನ್ನ ಜಾಮೀನ್ ಮೇಲೆ ಬಿಡಿಸ್ಕೊಳಕ್ ಆಗೋದಿಲ್ಲ, ಲಾಕಪ್ ಅಲ್ಲೇ ಇರ್ಬೇಕಾಗತ್ತೆ. ಬೇಗ ಬೇಗ ಮಾತಾಡ್ಕೊಂಡು ಆಚೆ ಬನ್ನಿ. ಆಯ್ತು ಸರ್. ಹಾ ರಾಘವ, ನಾನು ಹೇಳಿದ್ದೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೋ, ಧೈರ್ಯವಾಗಿರು. ನಿನ್ನನ್ನು ಖಂಡಿತವಾಗಿ ನಾನು ಜಾಮೀನು ಮೇಲೆ ಬಿಡಿಸ್ಕೊಂಡು ಹೋಗ್ತೀನಿ. ಎಷ್ಟೇ ಖರ್ಚಾದರೂ ನಾನು ನೋಡ್ಕೋತೀನಿ, ಸರಿನಾ? ಅಣ್ಣ, ನಾನು ನಿತೀಶ್ ಬದುಕಿನಲ್ಲಿ ಆಟ ಆಡಿದ್ದೀನಿ ಅಂತ ಅನ್ಕೋಬೇಡಿ. ರಂಜಿತ್ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ರಿಂದ ನಾನು ಈ ಮದುವೆಗೆ ಒಪ್ಕೊಂಡಣ. ತಂಗಿ ಮದುವೆನ ಏರ್ಪಾಡು ಮಾಡಿ ತನ್ನ ಹೆಂಡತಿಗೆ ಹೇಳ್ಕೊಟ್ಟು ಪೊಲೀಸರಿಗೆ ಹಿಡಿಸ್ಕೊಡ್ತೇನಂತ ನಾನು ಅನ್ಕೊಂಡಿರ್ಲಿಲ್ಲಣ್ಣ. ಅಣ್ಣ ಬೇಡಣ, ಈ ಮದುವೆ ನಡೀಬಾರ್ದಣ. ಹಾಗೇನಾದರೂ ಆದ್ರೆ ಅವನು ಅನ್ಕೊಂಡಂಗೆ ಅವನು ಗೆದ್ದುಬಿಡ್ತಾನಣ. ಅಣ್ಣ ಬೇಡಣ, ಈ ಮದುವೆ ನಿಲ್ಸ್ಬಿಡಣ, ನಿಲ್ಸ್ಬಿಡು. ಇಲ್ಲ ರಾಘವ, ನೀನೇ ತಪ್ಪು ಮಾಡಿದ್ರು ಸರಿ, ನನಗೆ ನೀನೇ ಮುಖ್ಯ. ನೀನು ಆವೇಶ ಪಟ್ಕೊಂಡು ಅವನಿಗೆ ಬೈದಾಗ್ಲೂ ನಾನೇ ಅವನಿಗೆ ಸಪೋರ್ಟ್ ಮಾಡಿದ್ದೆ. ಆದ್ರೆ ಅವನು ಇಷ್ಟರ ಮಟ್ಟಿಗೆ ಕ್ರಿಮಿನಲ್ ಆಗಿ ನಡ್ಕೋತಾನೆ ಅಂತ ನಾನು ಊಹಿಸೇ ಇರಲಿಲ್ಲ. ತಂಗಿ ಮದುವೆಗೋಸ್ಕರ ಅವನು ನೇರವಾಗಿ ನನ್ನ ಹತ್ರ ಬಂದು ಮಾತಾಡಿದ್ದಿದ್ರೆ ಒಪ್ಕೋಬಹುದಿತ್ತು. ಆದ್ರೆ ಅವನು ಈ ರೀತಿ ಯಾವಾಗ ಕ್ರಿಮಿನಲ್ ಆಗಿ ನಡ್ಕೊಂಡು, ಇನ್ನು ಮುಂದೆ ಈ ಮದುವೆ ಖಂಡಿತವಾಗ್ಲೂ ನಡೆಯಲ್ಲ. ರೇ ಸ್ವಾಮಿ, ಮಾತಾಡಿ ಸಾಕು, ಹೊರಗಡೆ ಬಂದ್ರೆ. ಡೋಂಟ್ ವರಿ ನಿತೀಶ್, ನಾನು ನೋಡ್ಕೋತೀನಿ, ಬಿಡ್ರಿ ನೀವು. ನಡೀರಿ, ಆ ಕಡೆ ಏನು ನೋಡ್ತೀರಾ? ಗೊತ್ತೋಡ್ರಿ, ಸರಿ ಸರ್, ನೀವಿನ್ ಹೊರಡಿ. ಸರಿ ಸರ್, ಆಯ್ತು, ಬರ್ತೀನಿ. ನಿತೇಶ ಸಾರಿ ಕಣೋ, ನಿನಗೆ ಬೇಜಾರಾಗೇ ಆಗುತ್ತೆ, ಆದರೆ ಬೇರೆ ದಾರಿನೇ ಇಲ್ಲ. ನಿನಗೆ ಈ ಹುಡುಗಿ ಬೇಡ, ಈ ಮದುವೆ ನಿಲ್ಲಿಸ್ಬಿಡೋಣ. ನಿನಗೆ ನಾನು ಚಿಕ್ಕಪ್ಪನು ಮುಖ್ಯ ಅಂತ ಆದರೆ ನೀನು ಇದಕ್ಕೆ ಒಪ್ಕೊಳ್ಳಬೇಕು. ಇಂಥ ಸಮಯದಲ್ಲಿ ನಾನು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲಪ್ಪ. ಮೊದಲು ಚಿಕ್ಕಪ್ಪನ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು, ಈಗ ಅದೇ ಅಪ್ಪ ನನ್ನ ಮುಖ್ಯ. ಏಯ್, ನಾನು ಅವಸರ ಪಟ್ಟು ಈ ಮದುವೆನ ನಿಲ್ಲಿಸಿದೆ ಅಂತ ತಿಳ್ಕೊಬೇಡ, ಮೊದಲು ಮದುವೆ ಮನೆಗೆ ಹೋಗೋಣ ಬಾ. ಆಗ ನಾನು ಯಾಕೆ ಈ ಮದುವೆನ ನಿಲ್ಲಿಸಿದೆ ಅಂತ ನಿನಗೆ ಅರ್ಥ ಆಗತ್ತೆ. ಬಾ, ಹೋಗೋಣ ಬಾ.